ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿದ್ದೀನಿ ಇವತ್ತು ಗೋಕರ್ಣದಲ್ಲಿ. ಗೋಕರ್ಣದಲ್ಲಿ ಮಹಾಗಣಪತಿ ದೇವಸ್ಥಾನ ಇದು, ಮತ್ತು ಇದು ಶಿವಲಿಂಗ ಇದೆ ಇಲ್ಲಿ ನೋಡಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ ಸಿಗುತ್ತೆ, ಮೇನ್ ಟೆಂಪಲ್ಲು ಇದು ನೋಡಿ. ಮಹಾಬಲೇಶ್ವರ ಟೆಂಪಲ್ಲು ಬ್ಯಾಕ್ ಗೇಟು, ಇಲ್ಲಿ ಫ್ರಂಟ್ ಗೇಟ್ ಇಲ್ಲಿದೆ ನೋಡಿ. ಮುಂದೆ ಸ್ಟ್ರೈಟ್ ಹೋದರೆ ಫ್ರಂಟ್ ಗೇಟು. ಇಲ್ಲಿ ಲೆಫ್ಟು ರೈಟು ಅಂಗಡಿಗಳಿದೆ. ಅಂಗಡಿಗಳು ಬಂದು ಇಲ್ಲೆಲ್ಲ ಟ್ಯಾಟೂ ಅಂಗಡಿಗಳು, ಮಸಾಲೆ ಅಂಗಡಿಗಳು, ಬಟ್ಟೆ ಅಂಗಡಿಗಳೇ ಜಾಸ್ತಿ ಇಲ್ಲಿರೋದು. ಗೋಡಂಬಿ, ದ್ರಾಕ್ಷಿ ಅದೆಲ್ಲ ತುಂಬ ಜಾಸ್ತಿ ಸಿಗುತ್ತೆ ಇಲ್ಲಿ. ನೈಟ್ ಹೋಗಿ ದರ್ಶನ ಮಾಡ್ಕೊಬಂದು ಗೋಕರ್ಣೇಶ್ವರ ಅಂತಾರೆ, ಮತ್ತು ಮಹಾಬಲೇಶ್ವರ ಅಂತಾರೆ ಈ ದೇವ್ರನ್ನ. ಇಲ್ಲೆಲ್ಲ ಮನೆಗಳು ಬಂದು ನೋಡಿ, ಎಲ್ಲ ಹಳೇ ಸ್ಟೈಲಲ್ಲಿ ಇದೆ ನೋಡಿ. ಎಲ್ಲ 80s 90s ಮನೆಗಳು ಇವೆಲ್ಲ. ಇದು ಬಂದು ಮಹಾಬಲೇಶ್ವರ ಟೆಂಪಲ್ನ ಎಂಟ್ರೆನ್ಸ್. ಇದು ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕಾಗುತ್ತೆ. ಒಳಗಡೆ ಎಲ್ಲ ಮೊಬೈಲ್ ಎಲ್ಲ ಅಲೋ ಇಲ್ಲ ನೋಡಿ. ನೋಡಿ ನೋಡಿ, ಸಾಂಬ್ರಾಣಿಗಳು ಇದೆಲ್ಲ. ಇದು ಮಸಾಲೆ ಐಟಮ್ಸು, ಇದು ಗೋಡಂಬಿ. ಗೋಡಂಬಿಲಿ ಎಷ್ಟೊಂದು ವೆರೈಟಿ ಇದೆ ನೋಡಿ ನೋಡಿ. ಸ್ವೀಟ್ ಐಟಮ್ಸ್ ಇದೆ. ಸಾಂಬ್ರಾಣಿ ಹಂಗೆ ಗಮ್ ಅಂತ ಇದೆ ಇಲ್ಲಿ ನೋಡಿ. ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ, ಅನ್ನದಾನ ಕೂಡ ಮಾಡ್ತಾರೆ. ಮಧ್ಯಾಹ್ನ ಮತ್ತು ನೈಟು 8 ಟೈಮು 12 ಗಂಟೆಯಿಂದ 2 ಗಂಟೆವರೆಗೆ ಹಾಕಿದ್ದಾರೆ ನೋಡಿ. ಬೋದು ಇಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಊಟ ಮಾಡಬೇಕು. ನೋಡಿ ಅನ್ನದಾನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಈ ಥರ ಟಿಕೆಟ್ ಕೊಡ್ತಾರೆ. 20 ಲಕ್ಷಕ್ಕೂ ಹೆಚ್ಚು ಜನ ಊಟ ಮಾಡಿದ್ದಾರಂತೆ ನೋಡಿ, 12 ಗಂಟೆಯಿಂದ 2 ಗಂಟೆವರೆಗೆ. ಅದಕ್ಕೆ ಇದು ಟಿಕೆಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ.